ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಪದರ್ ಚಪಾತಿ ಮಾಡೋದು ಹೆಂಗೆ ಅಂತ ಹೇಳ್ರಿ ಅಂತ ಹೇಳಿ ಹಾಗಾಗಿ ಇವತ್ತು ಎರಡು ಪದರಿನ ಚಪಾತಿ ಹೆಂಗೆ ಮಾಡೋದು ಅಂತ ಹೇಳಿಗತ್ತೀನಿ ಮತ್ತು ಹಿಟ್ಟನ್ನ ಅದ್ಕೊಳ್ಳೋದು ನೋಡ್ರಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಎಣ್ಣೆ ಅಂದರೆ ಒಂದೊಂದು ಚಮಚದಷ್ಟು ಒಂದು ಸ್ಪೂನು ಸಕ್ಕರೆ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ನಾದಿ ಒಂದು 15 ನಿಮಿಷ ಅಥವಾ 20 ನಿಮಿಷ ನೆನಿಲಿಕ್ಕೆ ಬಿಡಬೇಕ್ರಿ ಸ್ವಲ್ಪ ಬೆಚ್ಚಗೆ ನೀರೊಳಗೆ ನಾದ್ಕೊಂಡ್ರಂತೂ ಇನ್ನೂ ಮಸ್ತ್ ಆಗ್ತವ ನಾನು ಸಾಕಷ್ಟು ಸಾರಿ ಹೇಳಿ ನಿಮಗೆ ಹೀಗಾಗಿ ನಾನು ಸ್ವಲ್ಪ ಲಘು ಲಘುನೆ ಮಾಡಲಿಕ್ಕೆ ಬೇಕಾಗ್ತದೆ ಅಂತೇಳಿ ನೆನಿಲಿಕ್ಕೆ ಇಡೋದು ಭಾಳ ರೇರ್ ರೀ ಟೈಮ್ ಇರಂಗಿಲ್ಲ ಹೀಗಾಗಿ ಆಗಿಂದಾಗ ಒಂದು ಭಾಳ ಅಂದರೆ 2-3 ನಿಮಿಷ 5 ನಿಮಿಷದ ಒಳಗೆ ನಾನು ಮಾಡಿಬಿಡ್ತೀನಿ ಚಪಾತಿ ಮತ್ತು ಹಂಗೆ ನೀವು 15-20 ನಿಮಿಷ ಇಟ್ಟರಂತೂ ಮಸ್ತ್ ಚಪಾತಿ ಆಗ್ತಾವ್ರಿ ನನಗೆ ಟೈಮ್ ಇರಂಗಿಲ್ಲ ಅಂಥೇಳಿ 5 ನಿಮಿಷದ ಒಳಗೆ ಒಂದು 3-4 ನಿಮಿಷ ಇಟ್ಟು ನಾನು ಚಪಾತಿ ಲಘು ಲಘು ಮಾಡಿಬಿಡ್ತೀನಿ ರೀ ಈಗ ಮಾಡ್ಲಿಕ್ಕತ್ತೀನಿ ನೋಡಿರಿ ಹಿಂಗೆ 2 ಉರುಳಿ ಸಣ್ಣ ಸಣ್ಣ ಉರುಳಿ ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡೋದ್ರಿ ಮತ್ತು ಹಿಟ್ಟು ಹಚ್ಚಲಾರ್ದೆ ಮಾಡಿದರೂ ನಡೀತದೆ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಪದರು ಫಾಸ್ಟ್ ಆಗಿಬಿಡ್ತಾವೆ ಅಂದರೆ 2 ಚಪಾತಿನೇ ಆಗಿಬಿಡ್ತಾವೆ ತೆಳ್ಳಗಿನ ಪದರಿನೂ 2 ಚಪಾತಿ ಆಗ್ತಾವೆ ಹಿಂಗೆ ಮಾಡೋದು ನೋಡ್ರಿ ನಾ ಮಾಡ್ಲಿಕ್ಕತ್ತಿನಲ್ಲ ಈ ಟೈಪು ಅದಕ್ಕೆ ಇವತ್ತು ಚಪಾತಿ ಮಾಡ್ಲಿಕ್ಕತ್ತಿದ್ದೆ ನಿಮ್ಮ ಮೆಸೇಜ್ ನೆನಪಾಯ್ತು ಹಂಗೆ ಒಂಚೂರು ವಿಡಿಯೋನು ಮಾಡೋಣ ಅಂತ ತಿಳ್ಕೊಂಡು ವಿಡಿಯೋನು ಮಾಡಿದೆ ರೀ ಮಸ್ತ್ ಚಪಾತಿ ರೆಡಿ ಆದು ಈ ಚಪಾತಿ ನೋಡಿದ ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇನ್ನೊಂದು ಸ್ಪೆಷಲ್ಲು ಬ್ಯಾಸಿಗೆ ಸ್ಟಾರ್ಟ್ ಆಯಿತು ನಿಮಗೆಲ್ಲ ಗೊತ್ತೇ ಅದ ಬಾಳ್ಕದ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಸಂಡ್ಗಿ ಹಪ್ಪಳ ತಯಾರಿ ಮಾಡ್ಕೊಳ್ಳೋದದ ಇಡೋದದ ಆದಷ್ಟು ಮನೆ ಒಳಗೆ ಮಾಡಲಿಕ್ಕೆ ಟ್ರೈ ಮಾಡಿರಿ ಆಗೋದೇ ಇಲ್ಲ ಅಂದಾಗ ನೆಕ್ಸ್ಟ್ ವಿಚಾರ ಮಾರ್ಕೆಟ್ ಒಳಗಂತೂ ಎಲ್ಲಾನೇ ಸಿಗ್ತಿರ್ತಾವ್ರಿ ನಾವು ನೀವೆಲ್ಲ ಜಾಸ್ತಿ ಏನು ಮಾಡಿಬಿಡ್ತೀವಿ ಮಾರ್ಕೆಟ್ ಒಳಗೆ ಸಿಗ್ತಾವಲ್ಲ ಏನು 100 ರೂಪಾಯಿ ಹೆಚ್ಚಿಗೆ ಹೋಗ್ತಾವೆ ಯಾಕಂತ ಪರಿ ಕಷ್ಟಪಡೋದು ಮನೆ ಒಳಗೆ ಏನು ಮಾಡೋದದ ಹೊರಗೆ ತಂದುಬಿಡೋಣ ಅಂತೀವಿ ಹೀಗಾಗಿ ಡೇ ಬೈ ಡೇ ಲೇಜಿ ಆಗ್ತೀವಿ ಹಾಗೇನೆ ಇರಲಾರ್ದ ರೋಗಗಳನ್ನು ತರಿಸ್ಕೋತೀವಿ ಹಂಗೆ ಮಾಡಲಿಕ್ಕೆ ಹೋಗಬೇಡ್ರಿ ಟೈಮ್ ಇರುವುದಿಲ್ಲ ಇರುವುದಿಲ್ಲ ಅಂದರೆ ಇರುವುದೇ ಇಲ್ಲ ಆದರೂ ಕೂಡ ಮಾಡೋಣ ಇವೆಲ್ಲ ನಾವು ಯಾವಾಗ ಕಲಿಯಬೇಕು ಅಂಥೇಳಿ ಅಂದ್ಕೊಂಡು ಕಲ್ಕೊಳ್ಳೋಣ ಮನೆ ಒಳಗೆ ಮಾಡೋಣ್ರಿ ಆಗದೇ ಇದ್ದ ಪಕ್ಷದಲ್ಲಿ ನೆಕ್ಸ್ಟ್ ಸಿಕ್ಕ ಸಿಗ್ತಾವ 12 ತಿಂಗಳು ಯಾವಾಗ ಬೇಕಾದಾಗ ಹೋಗುದದ ರೊಕ್ಕ ಕೊಡುದದ ತಗೊಂಡು ಬರುದದ ಎಲ್ಲ ಕಡೆನೂ ಸಿಗ್ತಾವ ನಮ್ಮ ಬಿಜಾಪುರನೇ ಸಿಗಂಗಿಲ್ಲ ನಮ್ಮ ಬೆಳಗಾವಿಗೆ ಸಿಗಂಗಿಲ್ಲ ಅನ್ನೋ ಹಂಗಂತೂ ಇಲ್ಲ ಅದಕ್ಕೆ ಸಂಡ್ಗಿ ಹಪ್ಪಳ ಇವತ್ತೊಂದು ಸಂಡ್ಗಿ ಮಾಡೀನಿ ಯಾಕಂದ್ರೆ ದ್ವಾದಶಿ ಇತ್ತು ಮತ್ತು ಲಘು ಲಘು ಅಡುಗೆ ಊಟ ಎಲ್ಲ ಭಾಳ ಜಲ್ದಿ ಮುಗಿದಿತ್ತು ಮತ್ತು ಅದಕ್ಕೊಂದು ಆ ಪ್ಲೇಸ್ ಒಳಗೆ ಇನ್ನು ಒಂದು ವರ್ಕ್ ಆಗಬೇಕಲ್ರಿ ಫಾಸ್ಟಾಗಿ ಆಗೋದು ಹಾಗಾಗಿ ಆಗಿಂದಾಗೆ ಸಣ್ಣ ರವ ತೊಗೊಂಡು ಬಂದು 15 ನಿಮಿಷನ್ಯಾಗ ಆಗುವಂಥ ಸಂಡ್ಗಿ ಮಾಡ್ಲಿಕ್ಕತ್ತೀನಿ ರೀ ನೋಡ್ರಿ ಪದರ್ ಚಪಾತಿ ಇಷ್ಟ ಆದು ಅಂತ ಅನ್ಕೋತೀನಿ ನೋಡ್ರಿ 1/2 kg ಸಣ್ಣ ರವ ಅಂದ್ರೆ ಬಾಂಬೆ ರವ ತೊಗೊಂಡು ಬಂದಿದ್ವಿ 1/2 kg ಬಾಂಬೆ ರವಕ್ಕೆ ಈ ಗ್ಲಾಸಿಲೆ 5.5 ಗ್ಲಾಸು ನೀರು ಹಾಕಿನ್ರಿ ಅಂದ್ರೆ ರವ ಏನದ ಈ ಗ್ಲಾಸಿಲೆ 2 ಗ್ಲಾಸಿನ ಮೇಲೆ ಸ್ವಲ್ಪ ಆಯ್ತ್ರಿ 1/2 2.5 ಗ್ಲಾಸಿಗೆ 5.5 ಗ್ಲಾಸು ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ನಡೀತದೆ ಇಷ್ಟ ನಾನಂತ ಹಾಕ್ಕೊಂಡಿದ್ದು 5.5 ಗ್ಲಾಸು ನೀರು ಹಾಕ್ಕೊಂಡಿನ್ರಿ ಅದನ್ನ ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಕೈ ಬಿಡಲಾರ್ದೆ ಕೈ ಆಡಿಸ್ಬೇಕಷ್ಟ ಅದರೊಳಗೆ ಏನು ಹಾಕೀನಿ ಅಂತಂದ್ರೆ ಉಪ್ಪು ಸ್ವಲ್ಪ ಜೀರಿಗೆ ಇಂಗು ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬಿಡ್ಬೋದು ಮತ್ತು ಇದಕ್ಕೆ ಇನ್ನೂ ನೀವು ಎಕ್ಸ್ಟ್ರಾ ಏನರ ಹಾಕ್ತೀನಿ ಅಂದರೆ ಹಸಿ ಮೆಣಸಿನಕಾಯಿ ಉಪ್ಪು ಇವೆಲ್ಲನೂ ಕೊತ್ತಂಬರಿ ಕುಟ್ಟಿ ಹಾಕ್ಬೋದ್ರಿ ಮಸಾಲೆ ಸಂಡಿಗೆ ರೆಡಿ ಆಗ್ತಾವ್ರಿ
ಅದಕ್ಕೇನು ಬಿಸಿಲ ಎಲ್ಲ ನೀರು ಅದು ಹೋದ್ಮೇಲೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಲ್ಲ ಚಂದಕ್ಕೆ ಕೈ ಆಡಿಸಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಸಂಡಿಗೆ ಹಾಕಿಬಿಡೋದ್ರಿ. ಸಂಜೆ ಐದು ಆರು ತರ ಇರ್ತದೆ ಇಲ್ಲಿ.
ಒಂಚೂರು ಕೆಂಪ್ ಪ್ಯಾಕಗೆ ಬಂದ್ರಿ. ನಿನ್ನೆ ಹಾಕಿನಿ, ಇವತ್ತು ಕರೆದು ತೋರ್ಸಿನಿ ನಿಮಗೆ. ಅದಕ್ಕೆ ಒಂಚೂರು ಕೆಂಪ್ ಆಗ್ಯಾವ. ಇನ್ನೊಂದು ದಿವಸ ಎರಡು ದಿವಸ ಇವು ಒಣಗಿದ್ವು ಅಂದ್ರೆ ಬೆಳ್ಳಗೆ ಚಂದ ಆಗ್ತಾವ್ರಿ. ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ಇವತ್ತು ಸಾಯಂಕಾಲ ಲೈವ್ ಬರ್ಲಿಕ್ಕೆ ಶಿವರಾತ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಜಾಯ್ನ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಎಲ್ಲರೂ ಭೇಟಿಯಾಗೋಣಂತ್ರಿ.